ನಮ್ಮ ಅಪ್ಪ ಏನು ಕಮ್ಮಿ? ನೀನು ನಮ್ಮ ಅಪ್ಪ. ನೀನವ್ರಿಗೆ ಎರಡನೇ ಹೆಂಡ್ತೀಯ, ನೀನವ್ರಿಗೆ ಎರಡನೇ ಹೆಂಡ್ತೀಯ, ನೀನವ್ರಿಗೆ ಎರಡನೇ ಹೆಂಡ್ತೀಯ. ಅವರೇ, ಮನೇಲಿ ಎಲ್ಲರೂ ಸೌಖ್ಯನಾ? ದೇವರ ಅನುಗ್ರಹದಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವು? ನಿಮ್ಮಂಥವ್ರ ಕುಟುಂಬದ ನೆರಳು ಸಿಕ್ಕಿದ ಮೇಲೆ ಚೆನ್ನಾಗಿಲ್ಲದೆ ಇರೋಕ್ಕಾಗುತ್ತಾ ಹೇಳಿ? ನಮ್ಮದೇನಿದೆ ಅರ್ಚಕರೇ, ಎಲ್ಲ ದೇವರ ಅನುಗ್ರಹ. ಅರ್ಚಕರೇ, ಬರೋ ವಿಜಯದಶಮಿ ದಿವಸ ನಮ್ಮ ಮನೇಲಿ ಪೂಜೆ ನಡಿಬೇಕು. ಅದನ್ನು ಮುಂದೆ ನಿಂತು ನೀವೇ ನಡೆಸ್ಕೊಳ್ಳಿ. ಆಗಲಿ ಸಾವುಕಾರೇ. ನೋಡಿ ಅರ್ಚಕರೇ, ಪೂಜೆಗೆ ಏನೇನು ಸಾಮಾನು ಬೇಕೋ ಎಲ್ಲ ಹೇಳಿ ಕಳಿಸಿ, ಒಂದು ಬಿಡ್ದಂಗೆ ತರಿಸ್ತೀನಿ. ಆದರೆ ಪೂಜೆ ಮಾತ್ರ ನೇಮ ನಿಷ್ಠೆಯಿಂದ ಆಗಬೇಕು, ಯಾವುದೇ ಲೋಪ ಆಗೋದು ಬೇಡ. ನೀವು ಆ ಮನೆಗೆ ಮಹಾಲಕ್ಷ್ಮಿ ತಾಯಿ. ನೀವು ಇದ್ ಕಡೆ ಪೂಜೆಗೆ ಸಾಸಿವೆ ಕಾಳಷ್ಟು ಭಂಗ ಬರಲ್ಲ ಬಿಡಿ. ಹೌದು ಹೌದು, ನಮ್ಮ ಆಕೆ ಹೇಳಿದ ಮೇಲೆ ಮುಗೀತು. ಆದರೆ ಉದ್ದೇಶ ಮಾತ್ರ ನಾನು ಹೇಳಿದ ಪ್ರಕಾರನ ನಡೀಬೇಕು. ನಮ್ಮ ಮನೆ ಪೂಜೆ ಆದ ಗಳಿಗೆಯಿಂದ ದೆಸೆ ಕೂಡಿ ಬರಬೇಕು. ನನ್ನ ಸೊಸೆಗೆ ಗಂಡು ಮಗು ಆಗಬೇಕು. ನಮ್ಮ ವಂಶೋದ್ಧಾರಕ ಅದೃಷ್ಟನ ಹೊತ್ತು ತರಬೇಕು. ದಲಿತ ನಮ್ಮ ಸೊಸೆಗೆ ಆರೋಗ್ಯವಾಗಿರೋ ಮಗು ಹುಟ್ಟಲಿ, ಅದಕ್ಕೆ ಪೂಜೆ ಮಾಡಿಸೋಣ ಅಂತ ಮನೇಲಿ ಹೇಳಿದ್ರಿ. ಹೇಳಿದ್ದೆ, ಏನೀಗ? ಮತ್ತೆ ಇಲ್ಲಿ ಬಂದು ಗಂಡು ಮಗುನೇ ಆಗಬೇಕು, ಅದಕ್ಕೆ ಈ ಪೂಜೆ ಅಂತ ಹೇಳಿದ್ರಲ್ಲ. ಅಲ್ಲ, ಇವತ್ತಲ್ಲ ನಾಳೆ ಹುಟ್ಟೋ ಮಗುಗೆ ಈ ಅರ್ಚಕರು ಪೂಜೆ ಮಾಡಿ ಬದಲಾಯಿಸೋಕ್ಕಾಗತ್ತಾ? ಬ್ರಹ್ಮಲಿಪಿನ ಅಳಿಸೋಕ್ಕಾಗತ್ತಾ? ನೀವು ಮಾಡ್ತಿರೋದು ಸರಿನಾ? ಸರಿನೇ, ನನ್ನ ದೃಷ್ಟಿಲಿ ಎಲ್ಲಾನು ಸರಿನೇ. ನಿನ್ನ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ ಹಾಗೆ ಈ ಸಾವುಕಾರ ಹೇಳಿದ ಮಾತೇ ಮಾತು. ಇನ್ನು ನನಗೆ ಬುದ್ಧಿ ಹೇಳಕ್ಕೇನು ಬರಬೇಡ. ನನಗೆ ನನ್ನ ವಂಶ ಬೆಳೆಸೋ ವಾರಸ್ತಾರ ಬೇಕು ಅಷ್ಟೇ.